ಅದನ್ನ ಈ ನಾಲ್ಕು ರೂಪಗಳಿಗೆ ಸಂಬಂಧಪಟ್ಟ ಸಂಖ್ಯೆಗಳನ್ನು ಇಲ್ಲಿ ಹೇಳಿದರು. ನಾಲ್ಕು ರೂಪಗಳನ್ನು ಹೇಳಲಿಲ್ಲ ಅಲ್ಲಿ, ಅದನ್ನು ಮುಂದಿನ ಪದ್ಯದಲ್ಲಿ ಹೇಳ್ತಾರೆ. ಈ ಇಲ್ಲಿ ವಿಷದ ಸ್ಥಿರತಿ ಕ್ಷಣವು ನಿರಹರ, ವಿಷದ ಸ್ಥಿರತಿ ಕ್ಷಣವು ನಿರಹರ, ರಸಗಳು ಮೂರ ಐದು ಸಾವಿರ, ತ್ರಿಶತನವ ರೂಪಗಳ ಚಿಂತಿಸಿ ಭುಂಜಿಬುದು ವಿಷಯ, ಶ್ವಸನ ತತ್ವೇಶರೊಳಗಿದ್ದೀ ಪೆಸರಿನಿಂದಲೇ ಕರೆಸುವನು ಧೇನಿಸಿದರೀ ಪರಿಮನಕ್ಕೆ ಪೊಳೆವನು ಬಲ್ಲ ವಿಭುಧರಿಗೆ. ಯಾಕೆಂದ್ರೆ ಇದರಲ್ಲಿ ನಾನು ಯಾಕೆ ಹೀಗೆ ಓದಿದೆ ಗೊತ್ತೋ, ಅದು ಛಂದಸ್ಸಿನ ಗತಿಯ ಪ್ರಕಾರ ಇದರಲ್ಲಿ ತುಂಬಾ ತಪ್ಪುಗಳಿದೆ. ನೀವು ಕೊಟ್ಟಿಸೋದು ಅದರ ಛಂದ ಪ್ರಕಾರ ಓದ್ಲಿಕ್ಕೆ ಬರುವುದಿಲ್ಲ. ಅಲ್ಲಿ ರಸದೋಳು ಅಂತಿದೆ, ರಸದೋಳು ಇದ್ರೆ ರಸಗಳು ಆಗಬೇಕು, ಅಂದ್ರೆ ರಸದೋಳು ಅಕ್ಷರ ಮಾತ್ರ ತಪ್ಪಿ ಹೋಗುತ್ತೆ. ರಸದೋಳು ಮೂರೈದು ಓದ್ಲಿಕ್ಕೆ ಬರಲ್ಲ, ರಸಗಳು ಮೂರೈದು ಸಾವಿರ ಏಳು ಏಳು, ರಸಗಳು ಮೂರೈದು ಸಾವಿರ, ರಸಗಳು ಮೂ ಏಳು ಮಾತ್ರ ಆಯ್ತು ಅಲ್ಲಿಗೆ. ರಸದೋಳು ಮೂ ಅಂದ್ರೆ ಅರೆ ಮಾತ್ರ ಆಗೋದು, ಅದು ಛಂದಸ್ ತಪ್ಪದೆ. ರಸಗಳು ಮೂರೈದು ಸಾವಿರ, ತ್ರಿಶತನವ ರೂ ಪಗಳ ಚಿಂತಿಸಿ, ಇದು ಇದು ಅದರ ಲಯ ಮಾತ್ರೆ. ತ್ರಿಶತನವ ರೂ ಪಗಳ ಚಿಂತಿಸಿ ಭುಂಜಿಪುದು ವಿಷಯ, ಶ್ವಸನ ತತ್ವೇ ಶರೊಳಗಿದ್ದೀ, ಇದು ಮಾತ್ರ ಅಕ್ಷರ ಹೀಗೆ ಒಡೆದು ಹೋಗುತ್ತದೆ. ಶ್ವಸನ ತತ್ವೇ ಶರೊಳಗಿದ್ದೀ ಪೆಸರಿನಿಂದಲೇ ಕರೆಸುವನು ಧೇ ನಿಸಿದರೀ ಪರಿ ಮನಕ್ಕೆ ಪೊಳೆವನು ಬಲ್ಲ ವಿಭುಧರಿಗೆ, ಇದು ಅದರ ಲಯ. ಹೀಗೆ ಏಳು ಏಳು ಎಂಟು, ಏಳು ಏಳು ಎಂಟು. ವಿಷದ ಸ್ಥಿರ ತೀಕ್ಷಣವೂ ನಿರಹರ, ಇದು ನಾಲ್ಕು ಹಿಂದೆ ನಾವು ಸಂಖ್ಯೆ ಹೇಳಿದ ಶಬ್ದಗಳು. ವಿಷದ ಅನ್ನುವುದು ಹಾಲಿನ ರೂಪ, ಸ್ಥಿರ ಅನ್ನುವುದು ತುಪ್ಪದ ರೂಪ, ತೀಕ್ಷಣ ಅನ್ನುವುದನ್ನ ಸಂಖ್ಯೆಗೆ ಸರಿಯಾಗಿ ಹೇಳಿದರೆ ಆ ಶಬ್ದ ಮೂರು ಶಬ್ದ ತೀಕ್ಷ್ಣ ತೀಕ್ಷಣ, ಹಾಗೆ ನಿರ್ಹಾರಿ ಅನ್ನುವುದು ಶಬ್ದ, ಅದು ಸಂಖ್ಯೆಗೆ ಸರಿಯಾಗಿ ನಿರಹರ ಅಂತ ಹೇಳಿದ್ದಾರೆ. ರಸಗಳು ಇದು ಒಟ್ಟಿಗೆ ಎಷ್ಟಾಯ್ತು ಈಗ ಅಂದ್ರೆ, ನಾಲ್ಕು ವಿಧವಾದ ರುಚಿಗಳನ್ನ ಹೇಳಿದರು, ನಾಲ್ಕು ರೂಪಗಳನ್ನು ಹೇಳಿದರು, ಒಂದೊಂದು ರೂಪದ ಸಂಖ್ಯೆ ಗೊತ್ತಾಯ್ತು. ಒಟ್ಟು ಕ್ಷೀರದಲ್ಲಿ ಘೃತದಲ್ಲಿ ಗುಡದಲ್ಲಿ ಮತ್ತು ಫಲಗಳಲ್ಲಿ ಇರತಕ್ಕ ಭಗವಂತನ ಒಟ್ಟು ರೂಪಗಳು ಎಷ್ಟಾಯ್ತು ಇದೆಲ್ಲ ಅಂದ್ರೆ, ಮುನ್ನೂರ ಐವತ್ನಾಲ್ಕು ಕೂಡಿಸು ಇಪ್ಪತ್ತೊಂಬತ್ತು ಕೂಡಿಸು ಐದು ಸಾವಿರದ ನೂರ ಒಂದು ಕೂಡಿಸು ಎರಡು ಸಾವಿರದ ಎಂಟುನೂರ ಇಪ್ಪತ್ತೈದು, ಈ ನಾಲ್ಕು ರೂಪಗಳನ್ನು ಒಟ್ಟು ಮಾಡಿದರೆ ರುಚಿಪ್ರದವಾದ ಭಗವಂತನ ರೂಪಗಳು ಎಷ್ಟಾದವು ಈ ನಾಲ್ಕರಲ್ಲಿ ಅಂದ್ರೆ. ಅದಕ್ಕೆ ಹೇಳ್ತಾರೆ ಮೂರೈದು ಸಾವಿರ, ಮೂರೈದು ಮೂರು ಪ್ಲಸ್ ಐದು ಎಂಟು ಸಾವಿರ, ಆಮೇಲೆ ತ್ರಿಶತ ಮುನ್ನೂರು, ಆಮೇಲೆ ನವ ಮುನ್ನೂರ ಒಂಬತ್ತು, ಎಂಟು ಸಾವಿರದ ಮುನ್ನೂರ ಒಂಬತ್ತು ರೂಪಗಳಾಗ್ತವೆ ಇವೆಲ್ಲ ಒಟ್ಟಿಗೆ. ಮುನ್ನೂರ ಐವತ್ನಾಲ್ಕು ವಿಷದ ರೂಪ, ಇಪ್ಪತ್ತೊಂಬತ್ತು ಸ್ಥಿರ ರೂಪ, ಐದು ಸಾವಿರದ ನೂರ ಒಂದು ತೀಕ್ಷ್ಣ ರೂಪ, ಮತ್ತು ಎರಡು ಸಾವಿರದ ಎಂಟುನೂರ ಇಪ್ಪತ್ತೈದು ನಿರ್ಹಾರಿ ರೂಪ. ಇದೆಲ್ಲ ಒಟ್ಟಿಗೆ ಸೇರಿದರೆ ಈ ನಾಲ್ಕು ವಿಷದ ಪ್ಲಸ್ ಸ್ಥಿರ ಪ್ಲಸ್ ತೀಕ್ಷ್ಣ ಪ್ಲಸ್ ನಿರ್ಹಾರಿ ಈಸ್ ಈಕ್ವಲ್ ಟು ಎಂಟು ಸಾವಿರದ ಮುನ್ನೂರ ಒಂಬತ್ತು. ಒಟ್ಟಿಗೆ ಮೂರೈದು ಸಾವಿರ. ಅದು ಇದು ಕನ್ನಡದಲ್ಲಿ ದಾಸರು ಇದನ್ನು ಎರಡು ವಿಧವಾಗಿ ಪ್ರಯೋಗ ಮಾಡ್ತಾರೆ ಇಂಥ ಶಬ್ದನ, ಅದು ಎಲ್ಲಿ ಹೇಗೆ ಅಂತ ನೋಡಿಕೊಳ್ಬೇಕು ನಾವು ಗಣಿತ ಮಾಡಿಯೇ. ಯಾಕಂದ್ರೆ ಮೂರೈದು ಅನ್ನೋದಕ್ಕೆ ಮೂರೈದು ಹದಿನೈದು ಆಗಬಹುದು, ಮೂರು ಐದು ಎಂಟು ಆಗಬಹುದು, ಅದು ಎಲ್ಲಿ ಏನು ಅಂತ ಅನ್ನೋದನ್ನ ನಾವು ಗಣಿತದಿಂದೇ ತಿಳಿಬೇಕು. ಒಂದು ಅದನ್ನು ಎರಡು ಅದನ್ನು ಗುಣಿಸುವಾಗಲೂ ಅದನ್ನು ಹಾಗೆ ಹೇಳ್ತಾರೆ. ಇದು ಮಧ್ವ ವಿಜಯದಲ್ಲಿ ಸಪ್ತಾಷ್ಟಾನಿ ಜನಾನ್ಯಂ ಅಂತ ಆಚಾರ್ಯರು ತ್ರಿವಿಕ್ರಮ ಪಂಡಿತರ ಜೊತೆಗೆ ವಾದ ಆದದ್ದು ಸಪ್ತಾಷ್ಟ ದಿನ ಅಂತ. ಈ ಸಪ್ತಾಷ್ಟ ಅನ್ನೋದಕ್ಕೆ ಮೂರು ಥರದ ಅರ್ಥ, ಒಬ್ಬೊಬ್ಬರದೊಂದೊಂದು. ಕೆಲವರು ಎಂಟು ಏಳಿ ಐವತ್ತಾರು ದಿವಸ ಅಂತ, ಎಂಟು ಏಳು ಹದಿನೈದು ದಿವಸ ಅಂತ ಕೆಲವರು. ಸಪ್ತಾಷ್ಟ ಅಂದ್ರೆ ಎಂಟು ಏಳು ಎಂಟು ಎಂಟು ಏಳೋ ಎಂಟು ಪ್ಲಸ್ ಏಳೋ, ವಸ್ತುತಃ ಸಪ್ತಾಷ್ಟಾನಿ ಅನ್ನೋದಕ್ಕೆ ಆ ಎರಡು ಅರ್ಥವೂ ಆಗುವುದಿಲ್ಲ. ತಮಾಷೆ ಏನಂದ್ರೆ ಸಪ್ತಾಷ್ಟಾನಿ ಅಂದ್ರೆ ಏಳೆಂಟು ದಿನ ಅಂತ ಅರ್ಥ, ನಿಜವಾದ ಅರ್ಥ. ಈ ಎರಡರ್ಥ ಹೇಳ್ತಾರೆ, ಸಪ್ತಾಷ್ಟಾನಿ ಅಂದ್ರೆ ಐವತ್ತಾರು ದಿವಸ ಅಂತ ಕೆಲವರು, ಹದಿನೈದು ದಿವಸ ಅಂತ ಕೆಲವರು. ಸಂಸ್ಕೃತ ವ್ಯಾಕರಣದ ಪ್ರಕಾರ ಸಪ್ತಾಷ್ಟಾನಿ ಅಂದ್ರೆ ಏಳೆಂಟು ದಿವಸ ಅಂತ. ಏಳೆಂಟು ದಿವಸ ವಾಕ್ಯ ಅರ್ಥ ಆಯ್ತು ಅನ್ನೋದು ಸಹಜವಾದ ಅರ್ಥ. ಹದಿನೈದು ಅನ್ನೋದು ಅಷ್ಟು ಸಹಜ ಅಲ್ಲ, ಐವತ್ತಾರು ಅನ್ನೋದು ಸಹಜ ಅಲ್ಲ. ಏಳೆಂಟು ದಿವಸ ವಾದ ನಡೆಯಿತು ಅಂತ. ಪಂಚಶ ಸಪ್ತಾಷ್ಟ ತ್ರಿಚತುರ ಸಂಸ್ಕೃತ ಬೇಕಾ, ಏಕದ್ವಾ ಅಂದ್ರೆ ಒಂದೆರಡು ದಿವಸ, ಹಾಗೆ ತ್ರಿಚತುರ ಅಂದ್ರೆ ತ್ರಿಚತುರ ಅಂದ್ರೆ ಮೂರ್ನಾಲ್ಕು ದಿವಸ, ಪಂಚಶ ಅಂದ್ರೆ ಐದಾರು, ಸಪ್ತಾಷ್ಟ ಅಂದ್ರೆ ಏಳೆಂಟು. ನಾವು ಹೇಳ್ತೇವೆ ನಮ್ಮ ಕನ್ನಡದಲ್ಲಿ ಏಳೆಂಟು ದಿವಸ ವಾದ ನಡೆಯಿತು. ಏಳು ಏಳು ಏಳೆಂಟು ಅಂದ್ರೆ ಕರೆಕ್ಟು ಲೆಕ್ಕ ಹೇಳಬಹುದು, ಏಳೆಂಟು ದಿವಸ ನಡೆಯಿತು. ಐದಾರು ದಿವಸ, ಐದಾರು ದಿವಸ ಸಮಾರಾಧನೆ ನಡೆಯಿತು ಅದನ್ನ ಅಂದ್ರೆ ಕರಾರು ವಾಕಾಗಿ ಹೇಳುವ ಬದಲು ಅದು ಐದು ದಿವಸ ಅಥವಾ ಆರು ದಿವಸ ಅಂತ ಹೇಳಬಹುದು. ಯಾಕೆಂದ್ರೆ ಐದು ದಿವಸ ಸಮಾರಾಧನೆ ನಡೆಯಿತು, ಅವಾಗ ಆರನೇ ದಿವಸ ಕೆಲವರು ಹೋಗ್ಲಿಲ್ಲ, ಅಲ್ಲೇ ಠಾಣ್ಯ ಮಾಡಿದ್ರು, ಅವತ್ತು ನಡೀತು ಇನ್ನೇನು ಮಾಡೋದು. ಹಾಗೆ ಐದು ದಿವಸ ಅಂತ ಕಾರ್ಯಕ್ರಮ ಇಟ್ಕೊಂಡದ್ದು, ಬಂದವರು ಹೋಗದೇ ಇದ್ದಾಗ ಆರನೇ ದಿವಸ ನಡೀಬೇಕಾಯ್ತು ಆ ಥರ. ಈಗ ಆ ಏಳು ದಿವಸ ವಾದ
ಅದು ಎಂಟನೇ ದಿವಸವೂ ಕಂಟಿನ್ಯೂ ಆಯಿತು. ಅದಕ್ಕೆ ಏಳೆಂಟು ದಿವಸ ವಾದ ನಡೆಯಿತು ಅಂತ. ಅದ ಒಂದು ಇಂಡೆಫಿನೆಟ್ ಆಗಿ ಹೇಳುವಾಗ ಐದಾರು ಏಳೆಂಟು ಸಪ್ತಾಷ್ಟಾನಿ ದಿನ ನಿಂದರೆ ಏಳೆಂಟು ದಿವಸಗಳು ಅನ್ನೋದು ಹೆಚ್ಚು ಸುಂದರವಾದ ಅರ್ಥ. ಅದು ಎಲ್ಲ ಈ ರೂಢಿ ಇರಲಿರೋದು ನಿಮಗೆ ಓದಿರ್ಬೋದು ಕತೆ. ಹದಿನೈದು ದಿವಸ ಅಂತ ಹೇಳಿ ಹೆಚ್ಚಾಗಿ ಬರೀತಾರೆ, ಏಳೆಂಟು ಅಂದ್ರೆ ಹದಿನೈದು ದಿವಸ ವಾದ ಆಯಿತು ಅಂತ. ಇನ್ನು ಕೆಲವರು ಅದು ಸಾಲದು, ತ್ರಿಕೋಣದಾಚಾರ್ಯ ಬರೀ ಹದಿನೈದು ದಿವಸ ಹಾಕಿದ್ರೆ ಐವತ್ತಾರು ದಿವಸ, ಎಂಟೇಳಿ ಐವತ್ತಾರು ಮಾಡಿದ್ರೆ ಇನ್ನೂ ಹೆಚ್ಚಾಗುತ್ತೆ ಅಂತ ಕೆಲವರು ಐವತ್ತಾರು. ಆದ್ರೆ ಎರಡಕ್ಕಿಂತಲೂ ಸಹಜವಾದ ಅರ್ಥ ಏಳೆಂಟು ದಿವಸ ವಾದ ಅಂತ. ಹಾಗೆ ಇಲ್ಲಿ ಕನ್ನಡದಲ್ಲಿಯೂ ಮೂರೈದು ಅಂತಂದ್ರೆ ಮೂರು ಇಂಟು ಐದು ಆಗಬಹುದು, ಮೂರು ಪ್ಲಸ್ ಐದು ಆಗಬಹುದು. ಇಲ್ಲಿ ನಾವು ಇಲ್ಲಿ ಇದೆ ಅಲ್ಲ ಸಂಖ್ಯೆಗಳು, ಮುನ್ನೂರ ಐವತ್ನಾಲ್ಕು ಕೂಡಿಸು ಇಪ್ಪತ್ತೊಂಬತ್ತು ಕೂಡಿಸು ಐದು ಸಾವಿರದ ನೂರ ಒಂದು ಕೂಡಿಸು ಎರಡು ಸಾವಿರದ ಎಂಟುನೂರ ಇಪ್ಪತ್ತೈದು, ಅಷ್ಟು ಕೂಡಿಸಿದಾಗ ಆಗುವುದು ಅಲ್ಲಿ ಎಂಟು ಸಾವಿರ ಆಗುವುದು, ಅದಕ್ಕಿಂತ ಹೆಚ್ಚಾಗುದು, ಅದನ್ನ ಹದಿನೈದು ಸಾವಿರ ಆಗುವುದಿಲ್ಲ. ಅದನ್ನ ಮೂರೈದು ಅಂದ್ರೆ ಮೂರು ಕೂಡಿಸು ಐದು, ಎಂಟು ಸಾವಿರದ ಮುನ್ನೂರ ಒಂಬತ್ತು ರೂಪಗಳು ಒಟ್ಟಿಗೆ. ವಿಷದ ಸ್ಥಿರ ತೀಕ್ಷಣವು ನಿರಹರ ರಸಗಳು, ಇವು ನಾಲ್ಕು ರಸಗಳು, ವಿಷದ ರಸ, ಸ್ಥಿರ ರಸ, ತೀಕ್ಷ್ಣ ರಸ ಮತ್ತು ನಿರಹರ. ನಿರಹರ ಅಂತ ಅನ್ನೋದಕ್ಕೆ ಏನು ಅರ್ಥ ಇಲ್ಲ, ಅದು ನಿರ್ಹಾರಿ ಅಂತ ಮೂಲ ಶಬ್ದ. ಅದು ಸಂಖ್ಯೆಗೆ ಸರಿಯಾಗಿ ಅವರು ತೀಕ್ಷಣ ತೀಕ್ಷಣ ಅಂತ ಶಬ್ದ ಇಲ್ಲ, ನಿರಹರ ಅಂತ ಶಬ್ದ ಇಲ್ಲ, ತೀಕ್ಷ್ಣ ನಿರ್ಹಾರಿ. ಅವರಿಗೆ ನ್ಯೂಮರಾಲಜಿ ಮುಖ್ಯ ದಾಸರಿ, ಅದಕ್ಕೋಸ್ಕರ ಅಕ್ಷರ ಸಂಖ್ಯೆಗಳಿಗೆ ಬೇಕಾದ ಹಾಗೆ ಅಕ್ಷರಗಳ ಸಂಖ್ಯೆಗೆ ಸರಿಯಾಗಿ ಅಕ್ಷರಗಳನ್ನು ಸ್ಪ್ಲಿಟ್ ಮಾಡಿದ್ದಾರೆ ಅಷ್ಟೇ. ನಿರಹರ ಅಂದ್ರೆ ಅದನ್ನ ನಿರ್ಹರ, ನಿರ್ಹಾರ, ನಿರ್ಹಾರಿ ಹೇಗೂ ಹೇಳ್ಬೋದು. ಹರತಿ ಹಾರಿ ಅಂದ್ರು ಹರ ಅಂದ್ರು ಒಂದೇ ಅರ್ಥ ಸಂಸ್ಥೆಯಲ್ಲಿ, ಮನೋಹರ ಅಂದ್ರು ಒಂದೇ, ಮನೋಹಾರಿ ಅಂದ್ರು ಒಂದೇ, ಸೆಳೆಯುವಂಥದ್ದು ಅಂತ. ಆದ್ರಿಂದ ನಿರ್ಹಾರಿ ಅಂದ್ರು ನಿರ್ಹರ ಅಂದ್ರು ಅರ್ಥ ಒಂದೇ, ಮನೋಹರ ಅಂದ್ರೆ ಅರ್ಥ ಬೇರೆ, ಮನೋಹಾರಿ ಅಂದ್ರೆ ಬೇರೆ ಅರ್ಥ ಆಗೋಲ್ಲ. ಮನೋಹಾರಿ ಅಂದ್ರೆ ಮನಸ್ಸನ್ನು ಸೆಳೆಯುವಂಥದ್ದು, ಮನೋಹರ ಅಂದ್ರೆ ಮನಸ್ಸನ್ನು ಸೆಳೆಯುವಂಥದ್ದು. ಹಾಗೆ ನಿರ್ಹರ ಅಂದ್ರೆ ನಮ್ಮನ್ನು ಸೆಳೆದು ಬಿಡುವಂತಹ ರುಚಿ, ಅದು ಒಮ್ಮೆ ರುಚಿ ನೋಡಿದ್ರೆ ಮತ್ತೆ ಇನ್ನೂ ಬೇಕು ಇನ್ನೂ ಬೇಕು ಅನ್ನಿಸುವಂತಹ ರುಚಿ, ಅದು ನಿರ್ಹಾರಿ ಅಂತ. ಅದನ್ನ ನಿರ್ಹಾರಿ ನಿರ್ಹರ ಆಗಬಹುದು. ನಿರ್ಹರ ನಂಬರ್ಗೆ ಸ್ಪ್ಲಿಟ್ ಮಾಡುವಾಗ ನಿರ್ಹರ ಆಯ್ತು ಅಷ್ಟೇ. ಅದು ರಾ ಅನ್ನೋದು ಒಂದು ಪ್ರತ್ಯೇಕ ನಂಬರ್, ಆದ್ರಿಂದ ಅದನ್ನು ಪ್ರತ್ಯಕ್ಷವಾಗಿ ಹಾಗೆ ತೀಕ್ಷ್ಣ ಇದನ್ನು ತೀಕ್ಷಣ ಹೇಳಿದ್ರು, ಹಾಗೆ ನಿರಹರ. ಇದು ಬಹಳ ಜನ ಇದನ್ನು ಗುರುತಿಸ್ತ ಹಾಗಿಲ್ಲ ಕನ್ನಡದಲ್ಲಿ ಅನುವಾದ ಮಾಡುವವರು. ನಿರಹರ ಅಂತಲೇ ಒಂದು ರೂಪ ಅಂತ ಬರೆದಿದ್ದಾರೆ ಕೆಲವರು. ನಿರಹರ ಅಂತ ರೂಪ ಅಲ್ಲ, ಅದು ಸಂಖ್ಯೆಯ ಶಬ್ದ, ನಿರ್ಹಾರಿ ಅಂತ ರೂಪ. ಅದು ಅನುವಾದ ಮಾಡುವವರು ಕೆಲವರು ನಿರ್ಹಾರಿ ಅಂತ, ಕೆಲವರು ನಿರಹರ ಅಂತ, ಕೆಲವರು ಎಂಥದ್ದು ನಿರಾಹಾರಿ ಅಂತ, ನಿರಾಹಾರ್ಯ ವಿಧೀಯತೆ ಅಂತ ಒಂದು ಶ್ಲೋಕ ಪ್ರಿಂಟ್ ಆಗಿದೆ ಒಂದು ಕಡೆ, ಏನೇನೇನೇನೋ ಪ್ರಿಂಟ್ ಮಾಡಿದ್ದಾರೆ. ಯಾಕೆಂದ್ರೆ ಮೂಲ ಶ್ಲೋಕ ಗೊತ್ತಿಲ್ಲ. ದಾಸರು ಪದ್ಯಕ್ಕೆ ಪ್ರತಿಯೊಂದು ಪದ್ಯಕ್ಕೆ ಆಚಾರ್ಯರ ಮೂಲ ಶ್ಲೋಕ ಇದೆ. ಆ ಮೂಲ ಶ್ಲೋಕ ಗೊತ್ತಿದ್ರೆ ದಾಸರು ಬಹಳ ಸುಲಭವಾಗಿ ಅರ್ಥ ಆಗ್ತಾರೆ. ಆ ಮೂಲ ಶ್ಲೋಕ ಗೊತ್ತಿಲ್ಲದೇ ಇದ್ದಾಗ ಹೀಗೆಲ್ಲ ಅಪಾರ್ಥಗಳು ಹೊರಡ್ತಾರೆ. ನಿರಹರ ಅಂತ ಅನ್ನೋದು ರೂಪ ಅಲ್ಲ, ನಿರ್ಹಾರಿ, ನಿರ್ಹಾರೀತ್ಯ ವಿಧೀಯತೆ ಅಂತ ಅನ್ನೋದನ್ನ ಒಂದು ಪುಸ್ತಕ ನಿರಾಹಾರಿಯ ವಿಧೀಯತೆ ಅಂತ ಪ್ರಿಂಟ್ ಮಾಡಿಬಿಟ್ಟಿದ್ದಾರೆ. ಅದೇ ಪುಸ್ತಕದಲ್ಲಿ ಮತ್ತೊಂದು ಪುಟದಲ್ಲಿ ನಿರ್ಹಾರಿತ್ಯ ವಿಧೀಯತೆ ಇದೆ, ಯಾಕಂದ್ರೆ ಬೇರೆ ಒಂದು ವ್ಯಾಖ್ಯಾನದ ಕೋಟ್ ಮಾಡುವಾಗ ಶ್ಲೋಕಗಳನ್ನ ಪಾಠವನ್ನೇ ಗಮನಿಸುವುದಿಲ್ಲ, ಯಾಕಂದ್ರೆ ಸಂಸ್ಕೃತ ಗೊತ್ತಿರೋದಿಲ್ಲ. ಹಾಗಾಗತ್ತೆ ಈ ನಾಲ್ಕು ರೂಪಗಳು ವಿಷದ ಸ್ಥಿರ ತೀಕ್ಷ್ಣ ನಿರ್ಹಾರಿ, ಅದರ ಸಂಖ್ಯೆ ವಿಷದ ಸ್ಥಿರ ತೀಕ್ಷ್ಣ ನಿರಹರ ರೂಪಗಳು, ಅಷ್ಟು ಸಂಖ್ಯೆಯ ರೂಪಗಳು ಒಟ್ಟಿಗೆ ಮೂರೈದು ಒಂದು. ಆಮೇಲೆ ಎಂಟು ಸಾವಿರದ ಮುನ್ನೂರ ಒಂಬತ್ತು ರೂಪ ಒಂದು, ಆಮೇಲೆ ನಾಲ್ಕು ಭೋಗಗಳಲ್ಲಿ ನಾಲ್ಕು ರೂಪ ಒಂದು, ಆ ಷಡ್ರಸಗಳಲ್ಲಿ ಆರು ರೂಪ ಒಂದು, ಆ ಆರ್ನಾಲ್ಕು ಇಪ್ಪತ್ನಾಲ್ಕು ರೂಪ ಒಂದು, ಅದು ಮತ್ತೆ ಸಾತ್ವಿಕ ರಾಜಸ ತಾಮಸ ಭೇದದಿಂದ ಇಪ್ಪತ್ನಾಲ್ಕು ಮೂರಲ್ಲಿ ಎಪ್ಪತ್ತೆರಡು ರೂಪ ಒಂದು, ಹೀಗೆ ಎಪ್ಪತ್ತೆರಡು ರೂಪದಿಂದ ಒಂದು, ಆಮೇಲೆ ಎಂಟು ಸಾವಿರದ ಮುನ್ನೂರ ಒಂಬತ್ತು ರೂಪದಿಂದ ಒಂದು, ಇದನ್ನೆಲ್ಲವನ್ನ ಒಳಗೆ ಕಳಿಸುವುದಕ್ಕೋಸ್ಕರ ಮತ್ತೆ ಹದಿನಾರು ಕಲೆಗಳಲ್ಲಿ ವಿಭಾಗ ಮಾಡಲಿಕ್ಕೆ ಹದಿನಾರು ರೂಪದಿಂದ, ಮತ್ತು ಎಪ್ಪತ್ತೆರಡು ಸಾವಿರ ನಾಡಿಗಳಲ್ಲಿ ಅದನ್ನ ಪಚನ ಮಾಡೋದಕ್ಕೆ ಎಪ್ಪತ್ತೆರಡು ಸಾವಿರ ಅಂದ್ರೆ ಹೊರಗಿನಿಂದ ಎಂಟು ಸಾವಿರದ ಮುನ್ನೂರ ಒಂಬತ್ತು ರೂಪ, ನಾಲ್ಕು ರೂಪ, ಆರು ರೂಪ, ಇಪ್ಪತ್ನಾಲ್ಕು ರೂಪ, ಎಪ್ಪತ್ತೆರಡು ರೂಪಗಳಿಂದ ಹೊರಗಿನಿಂದ, ಒಳಗಿನಿಂದ ಹದಿನಾರು ರೂಪ ಮತ್ತು ಎಪ್ಪತ್ತೆರಡು ಸಾವಿರ ರೂಪಗಳಿಂದ ಒಳಗಿನಿಂದ ಇದ್ದು ಈ ಭೋಜನ ಕ್ರಿಯೆ ನಡೀತಾ ಇದೆ. ಇಷ್ಟು ಭಗವಂತನ ರೂಪಗಳು ನನ್ನ ಉಣ್ಣುವ ಕ್ರಿಯೆಯಲ್ಲಿ ಸಹಕರಿಸ್ತಾ ಇದ್ದಾರೆ ಅಂತ ತಿಳ್ಕೊಂಡ್ರೆ ಅದು ಒಂದು ರೀತಿಯ ಯಜ್ಞ ಆಯಿತು. ಹೀಗೆ ಚಿಂತಿಸಿ ಭುಂಜಿಪುದು ವಿಷಯ, ವಿಷಯ ಭೋಗ ಅನ್ನೋದು ಎಲ್ಲರೂ ಮಾಡೋದೆ. ದೇವರ ಬಗ್ಗೆ ಏನೂ ಗೊತ್ತಿಲ್ಲದೆ ಇದ್ದವನು ವಿಷಯವನ್ನು ಭುಂಜಿಪುದೆ. ವಿಷಯ ಅಂತಂದ್ರೆ ಆಬ್ಜೆಕ್ಟ್ ಅಂತ ಅರ್ಥ. ನಾವು ಉಣ್ಣುವ ವಸ್ತು, ಅನ್ನ ಇರಬಹುದು ಅಥವಾ ತಿಂಡಿ ಭಕ್ಷ್ಯ ಭೋಜ್ಯ ಇರಬಹುದು, ಏನೋ ತಿನ್ನುವ ವಸ್ತುವನ್ನ ಭುಂಜಿಪುದು ಭೋಗಿಸುವಾಗ ಇದರ ಚಿಂತನೆ ಇದ್ರೆ ಅದು ಅದು ಶಾಸ್ತ್ರೀಯವಾದಂತಹ ಯಜ್ಞ ಆಯಿತು. ಚಿಂತನೆ ಇಲ್ಲದೆ ಇದ್ರೆ ನಾಸ್ತಿಕನೂ ಉಣ್ಣುತ್ತಾನೆ, ಆಸ್ತಿಕನೂ ಉಣ್ಣುತ್ತಾನೆ. ಉಣ್ಣುವಾಗ ಈ ಚಿಂತನೆ ಇರಬೇಕು ಅಂತ ಇಲ್ಲ ಎಲ್ಲ ಆಸ್ತಿಕರಿಗೂ. ಈ ಚಿಂತನೆ ಇದ್ದಾಗ ಇದು ಭಗವತ್ ಚಿಂತನ ರೂಪವಾದ ಯಜ್ಞವಾಗುತ್ತದೆ ಅಂತ.
ಅಂದ್ರೆ ಯಾವ ಕ್ರಿಯೆಯೂ ಅದರ ಹಿಂದೆ ಇರುವ ಭಾವದಿಂದ ಯಜ್ಞವಾಗುವುದು ಅನ್ನುವುದಕ್ಕೋಸ್ಕರ ಈ ಮಾತು. ಶ್ವಸನ ತತ್ವೇಶರೊಳಗಿ ದೀಪ ಪೆಸರಿನಿಂದಲೇ ಕರೆಸುವನು ಅಂತ. ಶ್ವಸನ ತತ್ವೇಶರ ಒಳಗೆ ಇದ್ದು ಭಗವಂತನಿಗೆ ವಿಷದ ಸ್ಥಿರ ತೀಕ್ಷ್ಣ ನಿರ್ಹಾರಿ ಅಂತ ಹೆಸರು. ಆಯಾ ರುಚಿಗಳಲ್ಲಿ ಇರುವುದು ಅಂದ್ರೆ ಬರೇ ಅವನೇ ಇರುವುದಲ್ಲ ಅಂದ್ರು, ಮತ್ತೆ ಆಯಾ ವಸ್ತುಗಳಲ್ಲಿ ಆಯಾ ತತ್ವಾಭಿಮಾನಿ ದೇವತೆಗಳಿದ್ದಾರೆ. ತತ್ವೇಶರು ನಮ್ಮ ದೇಹದೊಳಗೂ, ನಮ್ಮ ನಾಡಿಗಳಲ್ಲಿ, ನಮ್ಮ ಇಂದ್ರಿಯಗಳಲ್ಲಿ, ನಮ್ಮ 16 ಕಲೆಗಳಲ್ಲಿ, ಅದರಲ್ಲಿ ತತ್ವಾಭಿಮಾನಿ ದೇವ. 16 ಕಲೆಗಳನ್ನು ಪಂಚ ಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ, ಪಂಚಭೂತ ಮತ್ತು ಮನಸ್ಸು, ಅದರ ತತ್ವಾಭಿಮಾನ ದೇವತೆಗಳಿದ್ದಾರೆ. ಆ ತತ್ವಾಭಿಮಾನ ದೇವತೆಗಳ ಒಳಗೆ ಪ್ರಾಣದೇವರಿದ್ದಾನೆ, ಶ್ವಸನ ಪ್ರಾಣದೇವರ ಒಳಗೆ ಭಗವಂತ ಇದ್ದಾನೆ ಇಷ್ಟು ರೂಪಗಳಿಂದ. ಹೀಗೆ ಆ ಅಂತರ್ಯಾಮಿ ತತ್ವವನ್ನು ಕೂಡ ಒಳಗಿಂದ ಒಳಗೆ ಇರತಕ್ಕಂಥದ್ದು ಶ್ವಸನ ತತ್ವೇಶರೊಳಗೆ. ತತ್ವೇಶರೊಳಗೆ ಶ್ವಸನ, ಶ್ವಸನನ ಒಳಗೆ ಭಗವಂತನ ರೂಪ. ಹಾಗೆ ಭಗವಂತನಿಗೆ ಅಧಿಷ್ಠಾನವಾಗಿ ಇನ್ನೆರಡು ಇವೆ, ಶ್ವಸನ ಮತ್ತು ತತ್ವ. ತತ್ವೇಶರು, ಆ ತತ್ವೇಶರ ಒಳಗೆ ಶ್ವಸನ ವಾಯುದೇವರು, ಅದರೊಳಗೆ ಭಗವಂತ. ಶ್ವಸನ ತತ್ವೇಶರೊಳಗಿದ್ದು ಈ ಪೆಸರಿನಿಂದಲೇ ಕರೆಸುವನು. ಈ ಪೆಸರಿನ ವಿಷದ ತೀಕ್ಷ್ಣ ಮತ್ತು ಸ್ಥಿರ ಮತ್ತು ನಿರ್ಹಾರಿ ಅನ್ನುವ ಹೆಸರಿನಿಂದ ಕರೆಸಿಕೊಳ್ಳುತ್ತಾನೆ. ಹೀಗೆ ಧ್ಯಾನಿಸಿದರೆ, ಧ್ಯಾನಿಸುವುದು ಅಂದ್ರೆ ಧ್ಯಾನಿಸುವುದು, ಧ್ಯಾನಿಸುವುದು ಅನ್ನುವುದರದ್ದೇ ಕನ್ನಡ ರೂಪ ಅದು. ಧ್ಯಾನಿಸುವುದು ಅಂತ, ಧ್ಯಾನಿಸುವುದು ಅಂತ ಅನ್ನುವುದು ಸಂಸ್ಕೃತ ಶಬ್ದ ಅಲ್ಲ. ಧ್ಯಾನಿಸುವುದು, ಹೀಗೆ ಯೋಚಿ ಮನಸ್ಸಿನಲ್ಲಿ ಚಿಂತನೆ ಮಾಡಿದರೆ, ಈ ಪರಿ ಧ್ಯಾನಿಸಿದರೆ ಏನು ಉಪಯೋಗ? ಹೊಟ್ಟೆ ಹೀಗೆ ದೇವರು ಭಗವಂತನ ರೂಪ ಚಿಂತನೆ ಮಾಡದಿದ್ರು ಹೊಟ್ಟೆ ತುಂಬುತ್ತೆ, ನಾವು ಯಾಕೆ ಚಿಂತನೆ ಮಾಡಬೇಕು? ನಾವು ಉಣ್ಣೋದು ಯಾಕೆ? ಹೊಟ್ಟೆ ತುಂಬಲಿಕ್ಕೆ. ಅದರಲ್ಲಿ ಭಗವಂತ ಇದ್ದಾನೆ ಅಂತ ಯೋಚನೆ ಮಾಡದಿದ್ರು ಹೊಟ್ಟೆ ತುಂಬುತ್ತೆ, ಮತ್ತೆ ಯಾಕೆ ಯೋಚನೆ ಮಾಡಬೇಕು ಅಂತ. ಅದಕ್ಕೆ ಈ ಪರಿ ಚಿಂತಿಸಿದರೆ, ಅವರು ಧ್ಯಾನಿಸಿದರೆ ಮನಕ್ಕೆ ಕೊಳೆವನು ಬಲ್ಲ ವಿಭುಧರಿಗೆ ಅಂತ. ಈ ರೀತಿ ಚಿಂತನೆ ಮಾಡ್ತಾ ಇದ್ದರೆ ಅದರ ಗುಣ ಏನು ಅಂತಂದ್ರೆ, ನೀನು ಊಟ ಮಾಡ್ತಿ ಹಾಗೆಯೇ ಧ್ಯಾನವೂ ಮಾಡ್ತಿ. ದಾಸು ಹೇಳ್ತಾರೆ, ಒಬ್ಬ ಸಾಧಕ ಧ್ಯಾನ ಮಾಡುವವನು ಊಟ ಮಾಡ್ತಾನೆ, ಧ್ಯಾನ ಮಾಡದೇ ಇದ್ದವನು ಊಟ ಮಾಡ್ತಾನೆ. ಊಟ ಮಾಡುವಾಗ ಈ ರೀತಿ ಊಟದಲ್ಲೂ ಈ ಧ್ಯಾನ ಇದ್ದರೆ ಧ್ಯಾನದಲ್ಲಿ ಹೆಚ್ಚು ಏಕಾಗ್ರತೆ ಬರ್ತದೆ. ಯಾಕೆಂದ್ರೆ ಧ್ಯಾನದ ಒಂದು ಕಂಟಿನ್ಯೂಟಿ ಇದೆ ನಮ್ಮ ಪ್ರತಿಯೊಂದು ಕ್ರಿಯೆಯಲ್ಲಿ, ಚಿಂತನದ ಕಂಟಿನ್ಯೂ. ಅದು ನಮ್ಮ ಏಕಾಗ್ರತೆಗೆ ಅದು ಬಹಳ ಪೋಷಕವಾಗುತ್ತದೆ. ಭಗವಂತನ ರೂಪದ ಚಿಂತನೆ ಪ್ರತಿಯೊಂದು ಕ್ರಿಯೆಯಲ್ಲೂ ಇರುವುದರಿಂದ ಧ್ಯಾನದಲ್ಲಿ ಸಹಜವಾಗಿ ನೀನು ಈ ರೂಪಗಳನ್ನ ಕಾಣುವುದು ಸಾಧ್ಯವಾಗ್ತದೆ ಎಂದು. ಬರೇ ಉಣ್ಣುವಾಗ ಯೋಚನೆ ಮಾಡುವುದಲ್ಲ, ಉಣ್ಣುವಾಗ ಯೋಚನೆ ಮಾಡಿದರೆ ಮೆಡಿಟೇಷನ್ನಲ್ಲಿ ಯು ಕ್ಯಾನ್ ರಿಯಲೈಸ್, ವಿಶುವಲೈಸ್ ದೀಸ್ ಫಾರ್ಮ್ಸ್ ಆಫ್ ಗಾಡ್, ಭಗವಂತನ ಈ ರೂಪಗಳನ್ನ ಧ್ಯಾನದಲ್ಲಿ ನೀನು ಕಾಣಬಲ್ಲೆ ಎಂದರು. ಅದರಿಂದ ಮನಕ್ಕೆ ಪೊಳೆವನು ಕಾಣುವುದು ಯಾವಾಗ? ಧ್ಯಾನದಲ್ಲಿ ಮನಸ್ಸಿಗೆ. ಭಗವಂತನ ರೂಪ ಸಾಕ್ಷಾತ್ಕಾರ ಅಲ್ಲ, ನಾನು ಆ ಬೆಳಗಾತ ಭಗವಂತನ ಪಾದದ ಸ್ಮರಣೆ, ಅದು ನಮ್ಮ ಮನಸ್ಸೇ ಆ ರೂಪವನ್ನು ಹಾಗೆ ಯೋಚನೆ ಮಾಡುವುದು. ಹಾಗೆ ನೀನು ಹೀಗೆ ಯೋಚನೆ ಮಾಡ್ತಾ ಇದ್ರೆ ನಿರಂತರ ಮನಸ್ಸಿನಲ್ಲಿ ಈ ರೂಪಗಳನ್ನು ನೀನು ಧ್ಯಾನದಲ್ಲಿ ಕಾಣಬಹುದು ಅಂತ. ನಾವು ಯಾವ ನಿರಂತರ ಯೋಚನೆ ಮಾಡ್ತಾ ಇದ್ರೆ ಅದೇ ಕನಸಿನಲ್ಲಿ ಕಾಣಬಹುದು ಅಲ್ವಾ? ಕನಸಿನಲ್ಲಿ ಕಾಣುವುದು ಅಂದ್ರು, ಧ್ಯಾನದಲ್ಲಿ ಕಾಣುವುದು ಅಂದ್ರು ಒಂದೇ, ಎರಡೂ ಕನಸೇ. ಧ್ಯಾನವೂ ಒಂದು ಕನಸು, ಆದರೆ ಕನಸಿಗಿಂತ ಹೆಚ್ಚು ಜಾಗೃತವಾದ ಕನಸು. ಕನಸಿನಲ್ಲಿ ಎಚ್ಚರ ಇಲ್ಲ, ಇದರಲ್ಲಿ ಅಂತರ್ಮುಖವಾದ ಎಚ್ಚರ ಇದೆ ಅಷ್ಟೆ. ಅದರಿಂದ ಮನದಲ್ಲಿ ಪೊಳೆವ ಅಂತ, ಮನಕ್ಕೆ ಪೊಳೆವ, ಮನಸ್ಸಿನಲ್ಲಿ ಹೀಗೆ ನಿನ್ನ ಮನಸ್ಸು ಆ ರೂಪಗಳನ್ನ ಧ್ಯಾನದಲ್ಲಿ ಕಾಣುವುದಕ್ಕೆ ಸಮರ್ಥ ಆಗ್ತದೆ. ಅಂದ್ರೆ ಪ್ರತೀಕಗಳನ್ನು ಮನಸ್ಸೇ ಆ ರೂಪಗಳನ್ನ ಕಲ್ಪಿಸಿಕೊಂಡು ಧ್ಯಾನದಲ್ಲಿ ನಾವು ಆ ತತ್ವೇಶರ ಒಳಗೆ, ಶ್ವಸನನ ಒಳಗೆ ಇರತಕ್ಕ ಭಗವಂತನ ರೂಪಗಳನ್ನ ಕಾಣುವುದು ಸಾಧ್ಯವಾಗತ್ತೆ. ಪೊಳೆವನು ಬಲ್ಲ ವಿಭುಧರಿಗೆ ಅಂತ ಎರಡು ಶಬ್ದ ಹಾಕ್ತಾರೆ. ಬಲ್ಲವರು ಅಂತಂದ್ರು, ವಿಭುಧರು ಅಂದ್ರೆ ಒಂದೇ ಅರ್ಥ. ಬಲ್ಲ ವಿಭುಧರು ಅಂತ, ವಿಭುಧರು ಅಂದ್ರೆ ಬಲ್ಲವರು, ಬಹಳ ವಿಚಿತ್ರ ಇದು. ಬಲ್ಲ ವಿಭುಧರಿಗೆ ಅಂತ, ವಿಭುಧರು ಅಂದ್ರೆ ಬುಧರು ಅಂದ್ರೆ ಪಂಡಿತರು, ವಿಭುಧರು ಅಂತ ಸಾಮಾನ್ಯವಾಗಿ ದೇವತೆಗಳಿಗೆ ಹೇಳೋದು ಅಂದ್ರೆ ತುಂಬಾ ಜ್ಞಾನಿಗಳು ಅಂತ. ಬುಧರು ಅಂದ್ರೆ ಜ್ಞಾನಿಗಳು, ವಿಭುಧರು ಅಂದ್ರೆ ತುಂಬಾ ಬಲ್ಲವರು, ವಿಶೇಷ ಜ್ಞಾನಿಗಳು, ವಿಜ್ಞಾನಿಗಳು. ಬುಧ ಅಂದ್ರೆ ಜ್ಞಾನಿ, ವಿಬುಧ ಅಂದ್ರೆ ವಿಜ್ಞಾನಿ, ಅದರಲ್ಲಿಯೂ ಬಲ್ಲವರು ಅಂತ. ಇದು ಬಹಳ ಮಹತ್ವದ ಮಾತಿದು. ವಿಬುಧರು ಅಂತ, ಬುಧರು ಸಾಕು, ವಿಬುಧರು ಅಂತ ಆಮೇಲೆ ಬಲ್ಲ. ಇದನ್ನ ಬರೇ ತಿಳಿದ ಕೂಡಲೇ ಕಾಣೋದಿಲ್ಲ ಅನ್ನೋದು ಎಚ್ಚರ ಇದೆ. ಹೀಗೆ ಊಟ ಮಾಡುವಾಗ ಚಿಂತನೆ ಮಾಡು ಅಂತ ಹೇಳಿದ್ರೆ ಈ ಶ್ಲೋಕ ಓದವರೆಲ್ಲರೂ ಚಿಂತನೆ ಮಾಡ್ಬೋದು. ನಾಳೆ ನಮ್ಗೆ ಗೊತ್ತಾಯ್ತು, ನಂಬರ್ಸ್ ಗೊತ್ತಾಯ್ತು. ಹಾಗಾದ್ರೆ ಊಟದಲ್ಲಿ ಎಷ್ಟು? ಊಟದಲ್ಲಿ 8,309 ರೂಪಗಳಿವೆ, ಗೊತ್ತಾಗೋಯ್ತು. ಹಾಗಾದ್ರೆ ನಾಡ್ದು ಧ್ಯಾನ ಕೂತುಕೊಳ್ಳಿ, 8,309 ರೂಪಾಯಿ ಕಾಣುತ್ತೋ? ಅದು ಅದು ಬಹಳ ಕಷ್ಟದ ಕೆಲಸ, ಅದೇನು ಹೌದು. ಹಾಗೆ ಒಳವನ್ನು ಹೇಳಿದ್ರು, ಅದಕ್ಕೆ ಬಲ್ಲ ವಿಭುಧರಿಗೆ ಅಂದ್ರು. ಬುಧರಾದರೆ ಸಾಲದು, ಬುಧ ಅಂದ್ರೆ ಬುದ್ಧ್ಯತೆ, ಹೇಳಿದ್ದನ್ನ ಗ್ರಹಿಸುವವ ಬುಧ.
ಅವನು ಹೇಳಿದ್ದೆಲ್ಲ ವಿಷಯ, ಗುರುಗಳ ಪಾಠ ಹೇಳಿದ್ದನ್ನೆಲ್ಲ ಗ್ರಹಣ ಮಾಡಿದ. ಗುರುಗಳು ಪಾಠ ಹೇಳಿದ್ದನ್ನು ಗ್ರಹಣ ಮಾಡಿದರೆ ಏನೂ ಗ್ರಹಣ ಆಗಲಿಲ್ಲ. ಗುರುಗಳು ಪಾಠ ಹೇಳಿದ್ದನ್ನು ಗ್ರಹಣ ಮಾಡಿ ಗುರುಗಳು ಹೇಳದ್ದನ್ನು ತಿಳ್ಕೋಬೇಕು. ಅವನು ಹೇಳಿದ್ದರಿಂದ ಹೇಳದ್ದನ್ನು ಎಲ್ಲವನ್ನೂ ಗುರುಗಳು ಹೇಳೋದಿಲ್ಲ, ಅವರು ಅದು ಗೈಡ್ಲೈನ್ಸ್ ಹೇಳ್ತಾರೆ, ಹೀಗೆ ತಿಳ್ಕೋಪ್ಪ ಅಂತ. ಹಾಗೆ ತಿಳ್ಕೋ ಅಂತ ಒಂದರಲ್ಲಿ ಕೊಟ್ಟ ಮೆಥಡ್ ಅನ್ನು ಉಪಯೋಗಿಸ್ಕೊಂಡು ಅವರು ಹೇಳದೇ ಇದ್ದದ್ದನ್ನು ಅವನು ಅರ್ಥ ಮಾಡಿಕೊಳ್ಬೇಕು. ಅಂಥವರು ವಿಬುಧರು, ಹೇಳಿದ್ದನ್ನು ಮಾತ್ರ ತಿಳ್ಕೊಳ್ಳುವರು ಬುಧರು, ಹೇಳಿದ್ದನ್ನು ಕೇಳಿ ಹೇಳದೇ ಇದ್ದದ್ದನ್ನು ಗ್ರಹಿಸಬಲ್ಲವರು ವಿಬುಧರು. ಆ ಹೇಳಿದ್ದರಿಂದ ಹೇಳದೇ ಇದ್ದದ್ದನ್ನು ಊಹಿಸುವುದು ಒಂದು ಮಟ್ಟಕ್ಕಾಯ್ತೀಗ, ಅಂದರೆ ಲಾಜಿಕಲ್ ಕನ್ಕ್ಲೂಷನ್. ಬುಧರದ್ದು ಬರೇ ವರ್ಬಲ್ ಆಗಿದ್ದರೆ ಇವರು ಲಾಜಿಕಲ್ ಕನ್ಕ್ಲೂಷನ್ಗೆ ಬಂದರು. ಅಷ್ಟರಿಂದ ಸಾಲದು, ಲಾಜಿಕ್ಕಿಗಿಂತಲೂ ಆಚೆ ಹೋಗಬೇಕು. ಅಂದರೆ ನಾನು ಅದನ್ನು ಯಾವಾಗಲೂ ಹೇಳ್ತೇನೆ, ಲಾಜಿಕಲ್ ಕನ್ಕ್ಲೂಷನ್ ನನ್ನ ಆಚೆಗೆ ಒಂದು ಇಂಟ್ಯೂಷನಲ್ ಕನ್ಕ್ಲೂಷನ್ ಅಂತಿದೆ. ಇಂಟ್ಯೂಷನು ಅಂತ ಒಂದು ಮಾತಿದೆ. ಆ ಇಂಟ್ಯೂಷನ್ನಿಂದ ತಿಳಿಯುವವರು ವಿಬುಧರು ಬಲ್ಲಿದರು ಆಗಬೇಕು, ಬಲ್ಲವರಾಗಬೇಕು. ಅಂದರೆ ಅದು ತನ್ನಿಂದ ತಾನೇ ಒಳಗಿನಿಂದ ಸತ್ಯದ ಸ್ಫುರಣ ಆಗುವ ಜ್ಞಾನಿಗಳು. ಅದಕ್ಕೆ ಮೊದಲು ಅವನು ಓದಬೇಕು. ಮೊದಲೇ ಸ್ಫುರಣ ಆಗುತ್ತೆ, ನನಗೆ ಸ್ಫುರಣ ಆಗುತ್ತೆ ಅಂತ ಕೂತರೆ ಆಗಲಿಲ್ಲ. ಮೊದಲು ಶ್ರವಣ ಮಾಡಬೇಕು. ಶ್ರವಣ ಮಾಡಿದ ನಂತರ ವಿ ಬುಧ ಆಗಬೇಕು, ಅಂದರೆ ಲಾಜಿಕಲ್ ಆಗಿ ಮನನ ಮಾಡಬೇಕು. ಶ್ರವಣ ಮನನ ಮಾಡಿದ ನಂತರ ಅವನಿಗೆ ಅವನು ಕಂಡದ್ದು ಕೇಳದ್ದು ಅಲ್ಲದ ಸತ್ಯಗಳು ತನ್ನಷ್ಟಕ್ಕೆ ಒಳಗಿನಿಂದ ಇಂಟ್ಯೂಷನಲ್ ಫ್ಲ್ಯಾಶ್ ಆಗಿ ತಿಳಿತಾವೆ. ಆ ಸ್ಥಿತಿಗೆ ಬಂದವ ಬಲ್ಲ ವಿಬುಧ. ಅವನು ಬುಧ ಅಲ್ಲ, ಬುಧರಿಗಿಂತ ಮೇಲೆ ವಿಬುಧ, ವಿಬುಧರಿಗಿಂತ ಮೇಲೆನೋ ಬಲ್ಲ ವಿಬುಧ. ಆ ರೀತಿ ನಿನ್ನ ಒಳಗಿನ ಇಂಟ್ಯೂಷನ್ ಜಾಗೃತವಾದಾಗ ಈ ರೂಪಗಳನ್ನು ನೀನು ಒಳಗಣ್ಣಿನಿಂದ ಕಾಣಬಲ್ಲೇ. ಬರೇ ಬುಕ್ಕಿಶ್ ನಾಲೆಜ್ನಿಂದ ಅಥವಾ ಲಾಜಿಕಲ್ ಕನ್ಕ್ಲೂಷನ್, ತಾರ್ಕಿಕವಾಗಿ ಇಷ್ಟು ರೂಪಗಳಿವೆ ಅಂತ ತರ್ಕ ಮಾಡಿ ಪ್ರೂವ್ ಮಾಡಿಬಿಟ್ರೆ, ತರ್ಕ ಮಾಡಿ ಪ್ರೂವ್ ಮಾಡಿಬಿಟ್ರೆ ಸಭೆಯಲ್ಲಿ ಎಷ್ಟೋ ಅಷ್ಟೇ, ಒಳಗಿಂದ ಏನೂ ಕಾಣೋದಿಲ್ಲ. ಆದ್ದರಿಂದ ಬುಧನು ವಿಬುಧ ಆಗಬೇಕು, ವಿಬುಧ ಬಲ್ಲ ವಿಬುಧ ಆಗಬೇಕು. ಈ ಸ್ಥಿತಿಯಲ್ಲಿ ಮನಕ್ಕೆ ಪೊಳೆವನು. ಆ ಇಂಟ್ಯೂಷನ್ನಲ್ಲೇ ಎಲ್ಲ ಸತ್ಯವೂ ಹೊಳೆಯುವುದು ಇಂಟ್ಯೂಷನ್. ಅದಕ್ಕೆ ಇಲ್ಲಿ ಶಬ್ದವನ್ನು ಬಳಿದಾರೆ ನೋಡಿ, ಮನಕ್ಕೆ ಪೊಳೆವನು ಅಂತ ಹೊಳೆಯುವುದು ಫ್ಲ್ಯಾಶ್, ದಟ್ ಈಸ್ ಇಂಟ್ಯೂಷನಲ್ ಫ್ಲ್ಯಾಶ್. ಇದು ತಮಾಷೆ ಏನು ಅಂತಂದ್ರೆ, ಈ ಶಬ್ದಗಳು ಇದನ್ನು ಇಲ್ಲಿ ಜಗನ್ನಾಥ ದಾಸರು ಕೂಡ ಇಲ್ಲಿ ಇಂಟ್ಯೂಷನ್ನು ಅದಕ್ಕೆ ಫ್ಲ್ಯಾಶು ಅಂತ ಆಗಬೇಕು, ಅದಕ್ಕೆ ಆ ಶಬ್ದ ಹಾಕಬೇಕು ಅಂತ ಯೋಚನೆ ಮಾಡಿ ಹಾಕಿದ್ದಲ್ಲ, ಅವರಿಗೆ ಹೊಳೆದದ್ದು ಆ ಶಬ್ದ. ಯಾಕೆಂದ್ರೆ ಆ ಸಂದರ್ಭ ಕಾಂಟೆಕ್ಸ್ಟ್ಗೆ ಬೇಕಾದಂತೆ ಶಬ್ದಗಳು ಹೊಳೆಯುತ್ತವೆ. ಮನಕ್ಕೆ ಹೊಳೆವಲು ಅಂತ ಅದು ಹೀಗೆ ಅರ್ಥ ಬರಬೇಕಾದ್ರೆ ಯಾವ ಶಬ್ದ ಹಾಕಬೇಕು ಅಂತ ಯೋಚಿಸಿ ಬರದದ್ದಲ್ಲ, ತನ್ನಷ್ಟಕ್ಕೆ ಹೊಳೆದ ಶಬ್ದ ಅದು. ಆ ಹೊಳೆದ ಶಬ್ದದಲ್ಲಿ ಇಷ್ಟು ಅರ್ಥದ ಹೊಳೆ ಹೋಯಿತು. ಮನಕ್ಕೆ ಹೊಳೆವನು ಬಲ್ಲ ವಿಬುಧರಿಗೆ ಎಲ್ಲವೂ. ಒಂದು ಪದ್ಯ ಬರೆಯುವುದು ಅಂತಂದ್ರೆ ಪದ್ಯದಲ್ಲಿ ಬರತಕ್ಕ ಶಬ್ದಗಳು ಅದು ಇಂಟ್ಯೂಷನಲ್ ಫ್ಲ್ಯಾಶ್ ಆದರೆ ಮಾತ್ರವೇ ಪದ್ಯ ಆಗತ್ತೆ. ಹೀಗೆ ಅದು ಅಷ್ಟು ನೋಡಿ, ಅಲ್ಲಿ ಬಲ್ಲ ವಿ ಬುಧರಿಗೆ ಹೊಳೆವನು ಒಂದೊಂದು ಶಬ್ದವು ಒಂದಕ್ಕೊಂದು ಸೇರಿಕೊಂಡು ಒಂದು ಅಪೂರ್ವವಾದ ಪ್ರಪಂಚವನ್ನು ಸೃಷ್ಟಿ ಮಾಡ್ತದೆ. ಹೀಗೆ ಶಬ್ದಗಳು ತನ್ನಷ್ಟಕ್ಕೆ ಫ್ಲ್ಯಾಶ್ ಆದಾಗ ಅದು ಸಹಜವಾದ ಕವಿತೆ ಆಗುತ್ತದೆ. ಇಲ್ಲದೇ ಇದ್ರೆ ಕಷ್ಟಪಟ್ಟು ಅಮರಕೋಶದಿಂದ ಶಬ್ದ ಹೆಕ್ಕಿ ಶ್ಲೋಕ ಮಾಡಿದರೆ ಅದು ಕವಿತೆ ಆಗುವುದಿಲ್ಲ. ಇದಕ್ಕೆ ದಾಸರು ಒಂದು ಕಥೆ ಇದೆ, ಅವರ ಶಿಷ್ಯರು ಬರೆದದ್ದು, ಅದು ಸಹಜ, ಅದು ಸತ್ಯ. ಅದು ಏನು ಅಂದರೆ, ಅಕ್ಷರಾಭಿಮಾನಿ ದೇವತೆಗಳು, ಶಬ್ದಾಭಿಮಾನಿ ದೇವತೆಗಳು ಬಂದು ಕುಣಿತಾ ಇದ್ದವು ಅಂತ. ಅದು ಏನು, ಅದು ಒಂದ ನಂತರ ಒಂದು ಬಂದು ಕೂಡೋದು ತಾನೇ, ಇವರು ಕೂಡಿಸೋದಲ್ಲ. ಅದು ಎಲ್ಲ ಸಹಜವಾದ ಕವಿತೆಯಲ್ಲಿಯೂ ಸತ್ಯ. ಅದು ಇವರು ದೊಡ್ಡ ಜ್ಞಾನಿಗಳು, ಆ ಮಾತು ಬೇರೆ. ಯಾವೊಬ್ಬನ ಕವಿತೆಯಲ್ಲಿಯೂ ಕೂಡ ಆ ಶಬ್ದಗಳು ತಾನೇ ಬಂದು ಕುಣಿದು ಬಂದು ಕೂಡಬೇಕು. ನಾವು ಎಳೆದು ತಂದು ಕೂಡಿಸಿದರೆ ಕವಿತೆ ಆಗುವುದಿಲ್ಲ. ಸಂಸ್ಕೃತದಲ್ಲಿ ಒಂದು ಪದ್ಯ ಇದೆ, ಹಠಾತ್ ಆಕೃಷ್ಟಾನಾಂ ಕತಿಪಯ ಪದಾನಾಂ ರಚಯಿತ ಭವೇತ್ ಸ್ಪರ್ಧಾಲುಶ್ಚೇದ ಅಹಃ ಕವಿನಾವಶ್ಯ ವಚಸ ಭವೇದದ್ಯ ಶೋವ ಕಿಮಿಹ ಬಹುನ ಪಾಪಿನಿ ಕಲವು ಘಟಾನಾಂ ನಿರ್ಮಾತು ತ್ರಿಭುವನ ವಿಧಾತು ವಿಧಾತುಶ್ಚ ಕಲಹ ಅಂತ ಯಾರೋ ಒಬ್ಬ ಕವಿ ಇನ್ನೊಂದು ಹೇಳಿದ ಮಾತಿದೆ. ಏನು ಅಂದರೆ, ಕಷ್ಟಪಟ್ಟು ಅಮರಕೋಶ ಡಿಕ್ಷನರಿ ಹಿಡ್ಕೊಂಡು ಒಂದೊಂದೇ ಶಬ್ದವನ್ನು ಹೆಕ್ಕಿ ಅದು ಮೀಟರ್ಗೆ ಯಾವುದು ಒಗ್ಗುತ್ತೆ ಅಂತ ಒದ್ದಾಟ ಪಟ್ಟು ಅದನ್ನು ಕೂಡಿಸಿದವನೂ ಕವಿಯ ಅಂತಾದರೆ, ಹಠಾತ್ ಆಕೃಷ್ಟಾನಾಂ ಎಲ್ಲಿಂದಲೋ ಕಷ್ಟಪಟ್ಟು ಎಳೆದು ತಂದ ಕತಿಪಯ ಪದಾನಾಂ ಕೆಲವು ಶಬ್ದಗಳನ್ನು ಜೋಡಿಸಿ ಕವನ ಬರೆಯುವವನು ಕವಿಯಾದರೆ, ಭವೇತ್ ಸ್ಪರ್ಧಾರುಶ್ಚೇದ ಅಹಃ ಕವಿನಾ ವಶ್ಯವಚಸ ನಾವು ನುಡಿದದ್ದು ಕವಿತೆ ಆಗತ್ತಪ್ಪ, ನಮ್ಮ ಜೊತೆಗೆ ಇವನು ಅಮರಕೋಶ ಹಿಡ್ಕೊಂಡು ಶಬ್ದಗಳಲ್ಲಿ ಹೆಕ್ಕಿ ಕವನ ಬರೆಯುವವನು ನಮ್ಮ ಜೊತೆಗೆ ಚಾಲೆಂಜ್ ಮಾಡುವುದಾದರೆ ಕಲಿಯುಗ. ನಾಳೆ ಕುಂಬಾರನು ಬ್ರಹ್ಮನ ಹತ್ರ ಚಾಲೆಂಜ್ ಮಾಡಿ, ನೀನು ಬ್ರಹ್ಮಾಂಡ ಸೃಷ್ಟಿ ಮಾಡಿದ್ರೆ ನಾವು ಒಂದು ಕುಂಬ ಮಡಕೆ ಸೃಷ್ಟಿ ಮಾಡಿದವರು ಅಂತ. ಭವೇ ಅಹಃ ಕವಿನಾ
ವಶ ಭವೇತ್ ಸ್ಪರ್ಧಾನುಶ್ಚೇದ ಕವಿನಾ ವಶವಚಸ ಭವೇದ್ ಅದ್ಯಶ್ವೋವ ಇವತ್ತೋ ನಾಳೆಯೋ ಇದು ನಡೀತೇನು. ಘಟಾನಾಂ ನಿರ್ಮಾತು ತ್ರಿಭುವನ ವಿಧಾತುಶ್ಚ ಕಲಹ. ಕುಂಬಾರನು ಬ್ರಹ್ಮದೇವರ ಹತ್ರ ಚಾಲೆಂಜ್ ಮಾಡುವನು, ನೀನೇನು ಮಹಾ, ನಾನು ಮಡಕೆ ಮಾಡಿದ್ದೇನೆ. ಅಲ್ಲಪ್ಪ ನೀನು ಹಾಗೆ, ನಾವು ಬರೆದದ್ದು ಕವನ ಆಗತ್ತೆ, ನೀನು ಕವನ ಬರೀಲಿಕ್ಕೆ ಅಂತ ತಿಳುಕಿತಿ, ತಿಣುಕಿ ತಿಣುಕಿ ಬರೆದ ಕವನದ್ದು ನಮ್ಮ ಜೊತೆಗೆ ಸ್ಪರ್ಧ ಅಂತ. ಆ ಕವಿ ತುಂಬಾ ಆತ್ಮಾಭಿಮಾನದಿಂದ, ನಾವು ನಮ್ಮ ಕಾವ್ಯ ಪ್ರಪಂಚದಲ್ಲಿ ಪ್ರಜಾಪತಿಗಳು, ನೀನು ಯಾರಯ್ಯ ಕುಂಬಾರ ನಮ್ಮ ಹತ್ರ ಚಾಲೆಂಜ್ ಮಾಡ್ಲಿಕ್ಕೆ ಅಂತ ಹೇಳ್ತಾರೆ. ಅದು ಶಬ್ದ ಸಹಜವಾಗಿ ಬಂದಾಗ ಅದನ್ನ ಬಹುಭೂತಿ ಹೇಳ್ಕೊಳ್ತಾರೆ. ಒಂದ್ ಕಡೆ ಎಂ ಬ್ರಹ್ಮಾಣ ಎಂ ದೇವಿ ವಾಗ್ ವಶೀವ ಅನ್ವರ್ತತ ವಶ್ಯವಾಗ್, ನಾನು ಬರೆಯಲಿಕ್ಕೆ ಹೊರಟ್ರೆ ವಾಗ್ದೇವತೆ ನನಗೆ ವಶವಾಗಿ ಬಂದು ಕೂಡ್ತಾಳೆ ಅಂತ ಹೇಳಿಕೊಳ್ತಾರೆ. ಆಮೇಲೆ ಇನ್ನೊಂದ್ ಕಡೆ ಹೇಳ್ತಾನೆ, ಲೌಕಿಕಾನಾಂ ಹಿ ಸಾಧೂನಾಂ ಅರ್ಥಂ ವಾಗ್ ಅನುವರ್ತತೆ ಋಷೀಣಾಂ ಪುನರಾದ್ಯಾನಾಂ ವಾಚಮರ್ಥೋ ಅನುಧಾವತಿ. ಅದಕ್ಕೆ ದೃಷ್ಟಾಂತ ಇದು, ಹೊಳೆವನು ಹೊಳೆವನು ಬಲ್ಲ ವಿಭುಧರಿಗೆ ಅನ್ನೋದು ನೋಡಿ. ಅವನು ಸಾಮಾನ್ಯ ಲೌಕಿಕರು ವಾಚಂ ಅರ್ಥೋ ಅನುಧಾವತಿ ಅಂತ, ಅವರು ಏನು ಮಾತಾಡಬೇಕು ಏನು ವಿಷಯ ಹೇಳಬೇಕು ಅಂತ ಯೋಚನೆ ಮಾಡಿ ಅದಕ್ಕೆ ತಕ್ಕ ಶಬ್ದವನ್ನು ಹೆಕ್ಕಿ ಹೇಳ್ತಾರಂತೆ. ಅಂದ್ರೆ ಅವರ ಮಾತಿಗೆ ತಕ್ಕ ಅರ್ಥ. ವಾಚಂ ಅರ್ಥೋ ಅನುಧಾವತಿ ಅಲ್ಲ, ಅರ್ಥಂ ವಾಗ್ ಅನುವರ್ತತೆ, ಏನು ಹೇಳಬೇಕು ಅದಕ್ಕೆ ತಕ್ಕಂತೆ ಶಬ್ದಗಳನ್ನು ಹೆಕ್ಕಿ ಹಾಕುವುದು, ಅವರ ಅರ್ಥ ಮಾತಿಯನ್ನ ಅರಸಿಕೊಂಡು ಹೋಗುವುದು. ಋಷೀಣಾಂ ಪುನರಾಧ್ಯಾನ, ಹಿಂದಿನ ಜ್ಞಾನಿಗಳು ಅವರು ಏನು ಆಡಿದರೆ ಅದಕ್ಕೆ ಅರ್ಥ ಬಂದು ಕೊಡುವುದಂತೆ. ವಾಚಂ ಅರ್ಥೋ ಅನುಧಾವತಿ ಅಂತ, ನಮ್ಮ ಮಾತಿಗೆ ಅರ್ಥಂ ವಾಗ್ ಅನುವರ್ತತೆ, ಅರ್ಥವನ್ನು ಅನುಸರಿಸಿಕೊಂಡು ಮಾತು ನಮ್ಮದು, ಅವರದ್ದು ಮಾತನ್ನು ಅನುಸರಿಸಿಕೊಂಡು ಅರ್ಥ ಬರುತ್ತೆ. ಏನು ಶಬ್ದ ಹೇಳಿದ್ರು ಅದಕ್ಕೆ ಬೇಕಾದ ಅರ್ಥ ಬಂದ್ಬಿಡೋದು. ಅಂದರೆ ಅರ್ಥವನ್ನು ಯೋಚಿಸಿ ಆಡುವುದಲ್ಲ, ಆಡಿದ್ದಕ್ಕೆ ಅರ್ಥ ಬರುತ್ತೆ. ಆ ವಶ್ಯ ವಾಕ್ಯಗಳು ಅವರು ಅರ್ಥಂ ವಾಗ್ ಅನುವರ್ತತೆ, ಏನು ಆಡಿದರೆ, ಯಾಕೆ ಅಂದರೆ ಆಯ್ತಲ್ಲ ಹಾಗೆ. ಮಾ ನಿಷಾದ ಪ್ರತಿಷ್ಠಾಂತಂ ಅಗಮ ಶಾಶ್ವತೀ ಸಮಾಹ ಯತ್ ಕ್ರೌಂಚ ಮಿಥುರಾದೇಕಂ ಅವಧೀ ಕಾಮಮೋಹಿತಂ ಅಂತ. ಯಾವನು ಒಬ್ಬ ಬೇಡನವನಿಗೆ ಶಾಪ ಕೊಟ್ಟರೆ ಅದು ರಾಮಾಯಣದ ಮಂಗಲಪದ್ಯ ಆಗಿಹೋಯಿತು, ಯೋಚನೆ ಮಾಡಿರಲಿಲ್ಲ ವಾಲ್ಮೀಕಿ, ಹಾಗೊಂದು ಅರ್ಥ ಅದಕ್ಕೆ ಇದೆ ಅಂತ. ಅವರು ಆಲೋಚನೆ ಮಾಡದ ಅರ್ಥಗಳು ಅಲ್ಲಿ ಬಂದು ಕೂಡ್ತಾವೆ, ಅದು ಇಂಟ್ಯೂಷನಲ್ ಫ್ಲ್ಯಾಶ್. ಆ ಥರ ನಿಜವಾದಂತಹ ಸಾಹಿತ್ಯದಲ್ಲಿ ಇರತಕ್ಕ ಗುಣ ಅದು ಇಂಟ್ಯೂಷನಲ್ ಫ್ಲ್ಯಾಶ್, ತನ್ನಷ್ಟಕ್ಕೆ ಶಬ್ದಗಳು ಬಂದು ಕೂಡುವುದು. ಎಷ್ಟೋ ಸಂದರ್ಭಗಳಲ್ಲಿ ಒಳ್ಳೆಯ ಕವಿಗಳಿಗೆ ತಮ್ಮ ಕವನದ ಅರ್ಥ ಗೊತ್ತಿರುವುದಿಲ್ಲ, ಇದನ್ನ ನೆನಪಿಸಿ. ಎಷ್ಟೋ ಶಬ್ದಗಳ ಅರ್ಥ ಗೊತ್ತಿಲ್ಲದೆ ಇರಬಹುದು, ಆ ಶಬ್ದ ಬರುತ್ತೆ ಅಲ್ಲಿ ಬಂದ ಮೇಲೆ ಇದು ಈ ಶಬ್ದ ಯಾಕೆ ಬಂತು ಅಂತ ಡಿಕ್ಷನರಿ ನೋಡೋ ಪ್ರಸಂಗ ಬರಬಹುದು. ಕವಿಗೆ ಆ ಪದ್ಯ ಬರೆದವನಿಗೆ ಆ ಶಬ್ದದ ಅರ್ಥ ಕೂಡ ಅವನಿಗೆ ಗೊತ್ತಿರಬೇಕಾಗಿಲ್ಲ, ತನ್ನಷ್ಟಕ್ಕೆ ಆ ಶಬ್ದ ಬರುತ್ತೆ. ಇದು ವಾದಿರಾಜರ ಯುಕ್ತಿಮಲ್ಲಿಕಾದಲ್ಲಿ ಇಂಥದೇ ಒಂದು ಕಥೆ. ಅವರ ಮಂಗಳ ಪದ್ಯದಲ್ಲಿ ಭಕ್ತ್ಯ ಸ್ತುತ್ಯ ವಿರಕ್ತ್ಯ ಭಜದಮಲ ಜನೋನ್ನತ್ಯ ಬುತ್ಯರ್ಪಕಾಣಾಂ ಅಂತ ಹೇಳಿಕೊಂಡು ಸ್ತೋತ್ರ ಮಾಡ್ತಾ ಅವರು, ಹರಕರ್ತ್ರೇ ಧರ್ತ್ರೇ ಥಹರ್ತ್ರೇ ಹೈಮುಖ ಹರೇ ಮುತ್ರಪಾತ್ರೇ ನಮತ್ತೆ ಅಂತ ಹೇಳಿಕೊಂಡು ಮೂರು ಪಾದ ಮಂಗಳಾಚರಣೆ ಮಾಡಿ ನಾಲ್ಕನೇ ಪಾದ ಹೊಳೆಯಲೇ ಇಲ್ಲ. ಹೀಗೆ ಅವರು ಅವರ ತಮ್ಮಂದಿರೇ ಬರೀತಾರೆ, ಸುರೋತ್ತಮ ತೀರ್ಥರು ಮೂರು ಪಾದ ಬರೆದರು, ಭಕ್ತ್ಯ ಸ್ತುತ್ಯ ವಿರಕ್ತ್ಯ ಭಜದಮಲ ಜನೋನ್ನತ್ಯ ಭೂತ್ಯರ್ಪಕಾಯ ಕ್ಷಿತ್ಯಂ ಅತ್ಯಲ್ಪ ಭೃತ್ಯೇಶ್ವಪಿ ಕುಜನ ಕೃತೌದ್ಧತ್ಯ ಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇಥ ಹರ್ತ್ರೇ ಹಯಮುಖ ಹರೆಯೇ ಅಮುತ್ರ ಪಾತ್ರೇ ನಮಸ್ತೆ. ನಮಸ್ತೆ ಅಂತ ಆಗೋಯ್ತಲ್ಲಿಯೇ, ಎಲ್ಲ ಸ್ತೋತ್ರ ವಿಶೇಷಣ ಆಯಿತು, ದೇವರ ಹೆಸರಾಯಿತು, ನಮಸ್ತೆ ಅಂತ ಮಂಗಳಾಚರಣೆ ಮೂಲಾಯ್ತು. ನಾಲ್ಕನೇ ಪಾದ ಏನು ಮಾಡುವುದು ಅಂತ ತೋಚದೇ ಇಲ್ಲ ಅಂತೆ. ನಾಲ್ಕನೇ ಪಾದ ಅದಕ್ಕೆ ಹೇಗೆ ಏನು ಕನ್ಕ್ಲೂಡ್ ಮಾಡುವುದು ಅಂತ ತೋಚದೆ ಹಾಗೆ ಬಿಟ್ಟರು ವಾದಿರಾಜರು. ರಾತ್ರಿ ಕನಸಿನಲ್ಲಿ ಅವರಿಗೆ ನಾಲ್ಕನೇ ಪಾದ ಫ್ಲ್ಯಾಶ್ ಆಯಿತು ಅಂತ ಹೇಳ್ತಾರೆ ಸುರೋತ್ತಮ ತೀರ್ಥರು. ಆ ನಾಲ್ಕನೇ ಪಾದ ಅದ್ಭುತವಾಗಿದೆ. ತಸ್ಮೈ ಕಸ್ಮೈ ಚಿದಸ್ಮನ್ ಮನಸಿದ್ಧತ ಕಥಾ ವಿಸ್ಮೃತವು ಸ್ಮಾರಕಾಯ. ನಾಲ್ಕನೇ ಪಾದ ಹೊಳೆಯಲೇ ಇಲ್ಲ ಅಲ್ಲ ಅವರಿಗೆ, ಅದೇ ನಾಲ್ಕನೇ ಪಾದ ನಮಗೆ ಹೊಳೆಯದೆ ಇದ್ದದ್ದನ್ನು ಹೊಳೆಸುವ ದೇವರಿಗೆ ನಮಸ್ಕಾರ ಅಂತಲ್ಲ, ಲೈನ್ ಹೊಳೆಯಿತು ರಾತ್ರಿ ಕನಸಿನಲ್ಲಿ. ನಮಗೆ ಏನೋ ಹೊಳೆಯದೆ ನಾವು ಮಂಕು ಕವಿದಂತೆ ಆದಾಗ ಅದನ್ನು ಹೊಳೆಸುವಂತಹ ದೇವರಿಗೆ ನಮಸ್ಕಾರ ಅಂತ, ಅದೇ ಒಂದು ನಾಲ್ಕನೇ ಪಾದದಲ್ಲಿ ಅದು ಹೊಳೆದದ್ದು ಕನಸಿನಲ್ಲಿ ಅವರಿಗೆ. ತಸ್ಮೈ ಕಸ್ಮೈಚಿತ್ ಅಸ್ಮನ್ ಮನಸಿ ಧೃತ ಕಥಾ ವಿಸ್ಮೃತವು ಸ್ಮಾರಕಾಯ, ನಮಗೆ ಮರೆತು ಹೋದದ್ದನ್ನು ನೆನಪು ಮಾಡುವ ದೇವರಿಗೆ ನಮಸ್ಕಾರ ಅಂತ. ಅದು ರಾತ್ರಿ ಕನಸಿನಲ್ಲಿ ಆ ಲೈನ್ ಹೊಳೆಯುತ್ತಂತೆ ಬೆಳಗಾತೆ ಅಂತ ಬರೆದು ಬಿಟ್ಟರು. ಅದೇ ನಾಲ್ಕನೇ ಪಾದವಾಯಿತು ಆ ಅಷ್ಟೋ ಗ್ರಂಥಕ್ಕೆ, ಯುಕ್ತಿ ಮಲ್ಲಿಕಾದ ಮಂಗಳಾಚರಣೆಗೆ. ಈ ಮಾತುಗಳೆಲ್ಲ ಯಾಕೆ ಅಂದರೆ ಇದು ಕವಿತೆ ಅಂದರೆ ಜಗನ್ನಾಥದಾಸರ ಗಮನ ಅಂದರೆ ಅದು ಫ್ಲ್ಯಾಶ್, ಅದು ಇಂಟ್ಯೂಷನಲ್ ಫ್ಲ್ಯಾಶ್, ಅದರಲ್ಲಿ ಅವರ ಸ್ವಪ್ರಯತ್ನವೂ ಇಲ್ಲ. ಅದನ್ನು ಜಗನ್ನಾಥ ದಾಸರನ್ನು ನಾನು ಬಿಲೀಟ್ ಮಾಡ್ತಿರಲಿಲ್ಲ, ಅದು ಗ್ರೇಟ್ನೆಸ್. ಅದು ಈ ಶಬ್ದ